ಕೃಷ್ಣರಾಜಪೇಟೆ ಪಟ್ಟಣದ ಮೈಸೂರು ಚನ್ನರಾಯಪಟ್ಟಣ ಮುಖ್ಯ ರಸ್ತೆಯ ಹೇಮಗಿರಿ ರಸ್ತೆಯ ಜಂಕ್ಷನ್ ಬಳಿ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗುವ ಜೊತೆಗೆ ರಸ್ತೆಯು ಗುಂಡು ಬಿದ್ದು ಹಾಳಾಗಿದ್ದು ಪ್ರತಿದಿನವೂ ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸುತ್ತಿವೆ. ಈ ಬಗ್ಗೆ ಪುರಸಭೆ ಹಾಗೂ ಲೋಕೋಪಯೋಗಿ ಇಲಾಖೆಯ ಗಮನಕ್ಕೆ ತಂದರೂ ಅಧಿಕಾರಿಗಳು ಕ್ರಮ ವಹಿಸದೆ ಗಾಢವಾದ ನಿದ್ರೆಯಲ್ಲಿದ್ದಾರೆ. ಮುಖ್ಯ ರಸ್ತೆಯು ಗುಂಡಿ ಬಿದ್ದು ನೀರು ಹರಿಯುತ್ತಿರುವುದರಿಂದ ಯಾವುದೇ ಸಮಯದಲ್ಲಿ ಅಪಘಾತಗಳು ಸಂಭವಿಸಬಹುದಾದ ಸಾಧ್ಯತೆಗಳು ಇರುವುದರಿಂದ ಸಾರ್ವಜನಿಕರು ಪ್ರತಿಭಟನೆ ನಡೆಸಿ ತುರ್ತು ದುರಸ್ತಿ ಕಾರ್ಯ ನಡೆಸಿ ರಸ್ತೆಯ ಗುಂಡಿಗಳನ್ನ ಮುಚ್ಚಿಸಿ ಕುಡಿಯುವ ನೀರಿನ ಪೈಪ್ಲೈನ್ ಸರಿಪಡಿಸಿ ನೀರು ಪೋಲಾಗುವುದನ್ನು ತಪ್ಪಿಸುವಂತೆ ಆಗ್ರಹಿಸಿದ್ದಾರೆ. ಸಂಪರ್ಕ ಕಲ್ಪಿಸುವ ಈ ರಸ್ತೆಯಲ್ಲಿ ಗುಂಡಿ ಆಗಿದ್ರು ಯಾರೂ ಸಹ ರಿಪೇರಿ ಮಾಡಿಸೋ ಇದ್ರು ಗಮನ ಹರಿಸ್ತಾ ಇಲ್ಲ. ಏನಂದ್ರೆ ದಿನನಿತ್ಯ ಅದೇ ಬೈಕ್ ಸವಾರರು ಬಿದ್ದು ಏಟ್ ಮಾಡ್ಕೋಯ್ತಾ ಇದ್ರು ಯಾರೂ ಸೂರ ಗಮನ ಹರಿಸ್ತಾ ಇಲ್ಲ. ಅದ್ರ ಬಗ್ಗೆ ಪತ್ರಿಕೆಯಲ್ಲೂ ಪ್ರಕಟವಾದ್ರೂ ಸುತ ಗಮನ ಹರಿಸ್ತಾ ಇಲ್ಲ ಮುನ್ಸಿಪಾಲ್ಟಿ ಅವರು. ಇದ್ರ ಬಗ್ಗೆ ಸೂಕ್ತ ಗಮನ ಜಾಸ್ತಿಯಾಗಿ ರಸ್ತೆ ಗುಂಡಿ ಬೀಳ್ತಾ ಇದೆ. ಪ್ರತಿ ದಿನ ದ್ವಿಚಕ್ರ ವಾಹನ ಸವಾರರು ಬಿದ್ದು ಕೈಕಾಲನ್ನ ಗಾಯ ಮಾಡ್ಕೋತಾ ಇದ್ದಾರೆ. ಈ ಗುಂಡಿಯಿಂದ ದೂರದಿಂದ ಬರ್ತಕ್ಕಂಥ ವಾಹನಗಳು ಅಪಘಾತಕ್ಕೀಡಾಯ್ತವೆ. ಅಪಘಾತವಾಗೋದ್ರ ಜೊತೆಗೆ ಕುಡಿಯೋ ನೀರು ವ್ಯರ್ಥ ಆಗ್ತಾ ಇದೆ. ಈ ಸಣ್ಣದ್ರಲ್ಲೇ ಈ ಗುಂಡಿ ಬಿದ್ದಾಗಲೇ ಸಹ ಪುರಸಭೆಯವರು ಈ ಗುಂಡಿನ ಮುಚ್ಚಿ ನೀರು ಲೀಕೇಜ್ನ ನಿಲ್ಸಿದ್ರೆ ರಸ್ತೆ ಇಷ್ಟು ಮಟ್ಟಿಗೆ ಗುಂಡಿ ಆಗ್ತಾ ಇರಲಿಲ್ಲ. ಈ ಗುಂಡಿ ಆಗಲಿಕ್ಕೆ ಪುರಸಭೆ ನಿರ್ಲಕ್ಷ್ಯದ ಕಾರಣ ತತ್ಕ್ಷಣ ಪಿಡಬ್ಲ್ಯೂಡಿಗೆ ಸೇರುತ್ತೆ ರಸ್ತೆ. ಪಿಡಬ್ಲ್ಯೂ ಇಲಾಖೆ ಅಧಿಕಾರಿಗಳು ಈ ಗುಂಡಿನ ಮುಚ್ಚಿಸಬೇಕು, ಅನಾಹುತ ಆಗೋ ಗುಂಡಿ ಮುಚ್ಚಿಸಬೇಕು. ಈ ಗುಂಡಿಯಿಂದ ಯಾವ್ದಾದ್ರು ಅಪಘಾತ ಆದರೆ ಅದಕ್ಕೆ ಅಧಿಕಾರಿಗಳೇ ಕಾರಣ ಆಗ್ತಾರೆ.